ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಿ ಕೆ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ಸೊ ಫ್ಲಿಪ್ಕಾರ್ಟಲ್ಲಿ ಸೊ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ತರಿಸಿರ್ತೀರ, ಸೊ ಅದನ್ನು ಕ್ಯಾನ್ಸಲ್ ಮಾಡೋದು ಹೇಗೆ, ಅಥವಾ ಆರ್ಡರ್ ಮಾಡಿದ ತಕ್ಷಣ ಕ್ಯಾನ್ಸಲ್ ಮಾಡೋದು ಹೇಗೆ, ಅಥವಾ ಪ್ರಾಡಕ್ಟ್ ಬಂದಿದೆ ಅದನ್ನು ರಿಟರ್ನ್ ಮಾಡೋದು ಹೇಗೆ. ಸೊ ನಿಮಗೆ ಚೆನ್ನಾಗಿಲ್ಲ ಪ್ರಾಡಕ್ಟ್ ಚೆನ್ನಾಗಿಲ್ಲ, ಅಥವಾ ಹಣ ಜಾಸ್ತಿ ಆಯಿತು ಆಮೇಲೆ ನಿಮಗೆ ಗೊತ್ತಾಯಿತು ಅಂದರೆ ರಿಟರ್ನ್ ಮಾಡೋದು ಹೇಗೆ, ಅಥವಾ ಈಗ ಆಗಲೇ ಆರ್ಡರ್ ಮಾಡಿದರೆ ಅದನ್ನು ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು ಯಾವ ಥರ ರಿಟರ್ನ್ ಮಾಡೋದು, ಕ್ಯಾನ್ಸಲ್ ಮಾಡೋದು ಅಂತ. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಯೂಸ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ಸೊ ಫ್ಲಿಪ್ಕಾರ್ಟಲ್ಲಿ ಯಾವ ಥರ ಪ್ರಾಡಕ್ಟ್ಗಳನ್ನ ತರಿಸೋದು ಅಂತ ಮಾಡಿದ್ದೆ, ಸೊ ಯಾವ ಥರ ರಿಟರ್ನ್ ಮಾಡೋದು, ಕ್ಯಾನ್ಸಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರ ವಿಡಿಯೋಗೆ ಲೈಕ್ ಕೊಡಿ, ಎಲ್ಲ ಕಡೆ ಶೇರ್ ಮಾಡಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಅದರ ಬೆಲ್ ಐಕಾನಲ್ಲಿ ಆಗ ಕ್ಲಿಕ್ ಮಾಡ್ಕೊಳ್ಳಿ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೋತಿರೋ ತಾನೆ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಮೊದಲು ನಿಮ್ಮ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಫ್ಲಿಪ್ಕಾರ್ಟ್ ಆ್ಯಪನ್ನು ಓಪನ್ ಆದ ತಕ್ಷಣ ಸೊ ಇಲ್ಲಿ 3 ಡಾಟ್ ಅಂತ ಕಾಣ್ತಾ ಇರ್ಬೋದು. ಸೊ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಪ್ರಾಡಕ್ಟ್, ಸೊ ಅಲ್ಲೇ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ತಕ್ಷಣ ಸೊ ಇಲ್ಲಿ ಮೈ ಆರ್ಡರ್ಸ್ ಅಂತ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಮೈ ಆರ್ಡರ್ಸ್ ಅಂತ ಇದೆ. ಸೊ ಆ ಒಂದು ಮೈ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ಇದುವರೆಗೂ ಏನೇನು ಪ್ರಾಡಕ್ಟ್ಗಳನ್ನ ತರಿಸಿದ್ರ, ಸೊ ಹೊಸ್ದಾಗಿ ತರಿಸಿದವ್ರಿಗೆ ಸೊ ನೀವು ಏನು ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ ಅದೇ ತೋರಿಸ್ತಾ ಇರ್ತೀವಿ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ನೂ ಯಾರೆಲ್ಲ ಪ್ರಾಡಕ್ಟ್ ಮನೆಗೆ ಬಂದಿರೋದಿಲ್ಲ ಅವ್ರಿಗೆ ಕ್ಯಾನ್ಸಲ್ ಅಂತ ಇರುತ್ತೆ. ಸೊ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿದರೆ ಮುಗಿದು ಹೋಯಿತು. ಸೊ ಇನ್ನು ಪ್ರಾಡಕ್ಟ್ ಯಾರೆಲ್ಲ ಮನೆಗೆ ಬಂದಿರುತ್ತೆ, ಸೊ ಅವ್ರಿಗೆ ಪ್ರಾಡಕ್ಟ್ ಬಂದಿರೋರು ಸೊ ರಿಟರ್ನ್ ಅಂತ ಇರುತ್ತೆ. ಸೊ ಟೈಮ್ ಇರುತ್ತೆ, 7 ದಿನ ಟೈಮ್ ಇರುತ್ತೆ. 7 ದಿನದೊಳಗಾಗಿ ನೀವು ಪ್ರಾಡಕ್ಟನ್ನು ರಿಟರ್ನ್ ಮಾಡಬೇಕು. ಸೊ ಹೀಗಾಗಿ ರಿಟರ್ನ್ ಅನ್ನೋ ಆಪ್ಷನ್ ಇದ್ದರೆ ಸೊ ರಿಟರ್ನ್ ಮಾಡ್ಬೋದು. ಅಕಸ್ಮಾತ್ ನೀಡ್ ಹೆಲ್ಪ್ ಅಂತ ಇದ್ದರೆ ಅದು ಯಾವುದೇ ಕಾರಣಕ್ಕೂ ರಿಟರ್ನ್ ಆಗಲ್ಲ, ಆಗೋದೇ ಇಲ್ಲ. ಸೊ ನೀವು ಯಾರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರು ಆ ಒಂದು ಪ್ರಾಡಕ್ಟ್ ರಿಟರ್ನ್ ಆಗೋದೇ ಇಲ್ಲ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ಯಾಕೆ ರಿಟರ್ನ್ ಮಾಡ್ತಾಯಿದ್ರೆ, ಆ ಪ್ರಾಡಕ್ಟ್ ಏನಾಗಿದೆ, ಸೊ ಎಲ್ಲ ಕೇಳುತ್ತೆ. ಸೊ ಏನಾದರೂ ಅದೊಂದು ಹೋಗಿ ಸೊ ಆಮೇಲೆ ಓಕೆ ಆದ ತಕ್ಷಣ ಸೊ ನೀವು ಯಾವ ಥರ ಸಿಟಿ ಆಗಿದ್ದರೆ 3 ಅಥವಾ 4 ದಿನದಲ್ಲಿ ಬಂದು ನಿಮ್ಮ ಪ್ರಾಡಕ್ಟನ್ನು ಒಯ್ತಾರೆ. ಅಕಸ್ಮಾತ್ ನಿಮ್ಮದು ಒಂದು ಏನಾದರೂ ವಿಲೇಜ್ ಹಳ್ಳಿ ಆಗಿತ್ತಂದರೆ ಸೊ 8 ರಿಂದ 10 ದಿನದಲ್ಲಿ ಬಂದು ಆ ಪ್ರಾಡಕ್ಟನ್ನು ವಾಪಸ್ ಒಯ್ತಾರೆ. ಸೊ ಐ ಹೋಪ್ ದ್ಯಾಟ್ ಸೊ ಯಾವ ಥರ ಪ್ರಾಡಕ್ಟ್ಗಳನ್ನ ಕ್ಯಾನ್ಸಲ್ ಮಾಡೋದು ಅಥವಾ ರಿಟರ್ನ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ಸಣ್ಣ ವಿಡಿಯೋ ಆಗಿದ್ದರೂ ಸ್ವಲ್ಪ ಯೂಸ್ಫುಲ್ ಇದೆ. ಯಾರೆಲ್ಲ ಫ್ಲಿಪ್ಕಾರ್ಟ್ ಆ್ಯಪನ್ನು ಹೊಸದಾಗಿ ಯೂಸ್ ಮಾಡ್ತಾಯಿದ್ರೆ ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಸಾಕಷ್ಟು ಜನ ಅಂದ್ಕೊಳ್ಬೋದು ಇದೇನಪ್ಪ ಇವನೇನಪ್ಪ ಸಣ್ಣ ಸಣ್ಣ ಟ್ರಿಕ್ಗಳನ್ನ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದಾನೆ ಅಂತೇಳಿ. ಸೊ ಯಾರಿಗೆಲ್ಲ ಗೊತ್ತಿರೋದಿಲ್ಲ, ಸೊ ಅವ್ರಿಗೆ ಒಂಚೂರ್ನಾದರೂ ಯೂಸ್ ಆಗುತ್ತೆ, ಒಬ್ಬರಿಗಾದರೂ ಯೂಸ್ ಆಗಿರುತ್ತೆ ತಾನೇ ಅಂತ ತಿಳ್ಕೊಂಡಿದ್ದೀನಿ. ಸೊ ಇಷ್ಟ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಕೊಡಿ, ಎಲ್ಲ ಕಡೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಾರೋ ಬೆಲ್ ಐಕಾನಲ್ಲಿ 4 ನಿಮಿಷ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಹೊಸ ಮೈ ಚೀಟಿಂಗ್ ನಿಮ್ಮ ಬಿಟ್ಟಾಕ್ತೀನಿ. ಅಲ್ಲಿ ಹೋಗ್ಕೊಬೋದು. ಬೈ ಜೈ ಹಿಂದ್, ಜೈ ಕರ್ನಾಟಕ.